ಆತ್ಮೀಯ ಸ್ನೇಹಿತರೆ ಹಾಗೂ ಎಲ್ಲ ಆರನೇಯ ತರಗತಿಯ ಮುದು ವಿದ್ಯಾರ್ಥಿಗಳೇ ತಮಗೆಲ್ಲ ರಾಕೇಶ್ ಮಗದಮಿಟ್ಟು ಚಾನಲ್ಗೆ ಸ್ವಾಗತ ಇವತ್ತು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರ ಹೊತ್ತು ಚರ್ಚೆ ಮಾಡುತ್ತಾ ಸಾಗೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಅಭ್ಯಾಸದ ಪ್ರಶ್ನೆ ಹೋಗೋಣ ಅಭ್ಯಾಸದ ಮೊದಲನೇ ಪ್ರಶ್ನೆ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ನೋಡಿರಿ ಮರದಿಂದ ತಯಾರಿಸಿ ಮಾಡ್ತಕ್ಕಂಥ ಪ್ರಮುಖ ಐದು ವಸ್ತುಗಳು ಯಾವುವು ಅಂದಾಗ ಮೇಜು ಕುರ್ಚಿ ಬಾಗಿಲು ಎತ್ತಿನ ಬಂಡಿ ಮಂಚ ಇವೆಲ್ಲ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಇದೇ ರೀತಿಯಾಗಿ ಹಲವಾರು ವಸ್ತುಗಳನ್ನು ಮರದಿಂದ ತಯಾರು ಮಾಡಲಾಗ್ತದೆ ಆದರೆ ಮರದಿಂದ ತಯಾರು ಮಾಡ್ತಕ್ಕಂಥ ಪ್ರಮುಖ ವಸ್ತುಗಳು ಇವಾಗಿರ್ತವೆ ಇನ್ನೆಷ್ಟು ಬರ್ತಕ್ಕಂಥದ್ದು ಕೆಳಗಿನ ಈ ಕೆಳಗಿನವುಗಳಲ್ಲಿ ಹೊಳೆತಕ್ಕಂಥ ವಸ್ತುಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದಂದ್ರೆ ಕೆಳಗಿನಲ್ಲಿ ಹೊಳೆತಕ್ಕಂಥ ವಸ್ತುಗಳೆಂದಾಗ ಗಾಜಿನ ಬಟ್ಟಲು ಪ್ಲಾಸ್ಟಿಕ್ ಆಟಿಕೆ ಉಕ್ಕಿನ ಚಮಚೆ ಹತ್ತಿ ಅಂಗಿ ಆಮೇಲೆ ಗಾಜಿನ ಬೌಲ ಮತ್ತು ಸ್ಟೀಲ್ ಚಮಚೆ ಇದರಲ್ಲಿ ಯಾವುದು ಅಂದಾಗ ಗಾಜಿನ ಬಟ್ಟಲು ಹೊಳೆಯುವುದಿಲ್ಲ ಯಾವಾಗಲೂ ಆಮೇಲೆ ಪ್ಲಾಸ್ಟಿಕ್ ಆಟಿಕೆಯೂ ಹೊಳೆಯೋದಿಲ್ಲ ಉಕ್ಕಿನ ಚಮಚೇ ಹೊಳೆಯೋದಿಲ್ಲ ಯಾಕೆ ಹೊಳೆಯದಿಲ್ಲ ಅಂದ್ರೆ ಲೋಹಗಳು ಸಾಮಾನ್ಯವಾಗಿ ಹೊಳಿತ ಅಲೋಹಗಳು ಹೊಳೆಯುವುದಿಲ್ಲ ಅದರ ಯಾವುದ್ರಿ ಗ್ರಾಪೈಟ್ ಇರ್ಬೋದು ಇವೆಲ್ಲ ಹೊಳಿದಿಲ್ಲ ಅದರ ವಜ್ರ ಹೊಳಿತದ ಗಾಜುಗಳು ಬಟಲ್ ರೂಪದಲ್ಲಿ ಇದ್ದಾಗ ಹೊಳೆಯೋದಿಲ್ಲ ಅದು ಬಾಲ್ ರೂಪದಲ್ಲಿ ಇದ್ದಾಗ ಹೊಳೀತದೆ ಇಲ್ಲಿ ಗಾಜಿನ ಬೌಲು ಹೊಳೀತದೆ ಸ್ಟೀಲ್ ಚಮಚೆ ಯಾಕೆ ಸ್ಟೀಲ್ ಲೋಹ ಇರೋದರಿಂದ ಸ್ಟೀಲ್ ಚಮಚೆ ಹೊಳೀತದೆ ಅದಕ್ಕಾಗಿ ಇಲ್ಲಿ ಹೊಳಿತಕ್ಕಂಥ ವಸ್ತುಗಳು ಯಾವುವು ಅಂದಾಗ ಒಂದು ಗಾಜಿನ ಬಾಲ ಇನ್ನೊಂದು ಸ್ಟೀಲ್ ಚಮಚೆ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಯಾವ ಪದಾರ್ಥಗಳನ್ನ ಮಾಡಲ್ಪಟ್ಟಿವೆ ಎಂಬುದನ್ನು ಹೊಂದಿಸಿ ಬರೆಯಿರಿ ಒಂದು ವಸ್ತು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಿಸಬಹುದೇ ಅಥವಾ ಪದಾರ್ಥವು ಹಲವು ವಸ್ತುಗಳಿಂದ ತಯಾರಿಕೆಯಾಗಿ ತಯಾರಿಕೆಯಲ್ಲಿ ಬಳಸಬಹುದು ಎಂಬುದನ್ನು ನೆನಪಿಡಿ ಅಂದರು ಖರೆ ಇಲ್ಲಿ ನೋಡಿ ನಾವು ಕೆಲವು ವಸ್ತುಗಳನ್ನು ನೋಡಿದಾಗ ಗಾಜಿನ ತಯಾರು ಮಾಡ್ತಕ್ಕಂಥ ವಸ್ತುಗಳು ಯಾವ ವಸ್ತುಗಳು ಅಂದಾಗ ಪುಸ್ತಕವನ್ನು ಎದರಿಂದ ತಯಾರು ಮಾಡಲಾಗ್ತದೆ ಕಾಗದಿಂದ ತಯಾರು ಮಾಡ ಕಾಗದ ಒಂದು ವಸ್ತು ಇನ್ನು ಅದೇ ರೀತಿಯಾಗಿ ಪಾತ್ರೆ ಲೋಟವನ್ನು ಎದರಿಂದ ತಯಾರು ಮಾಡಲಾಗ್ತದೆ ಪಾತ್ರೆಗಳನ್ನು ಲೋಟಗಳನ್ನು ಗಾಜು ಮತ್ತು ಪ್ಲಾಸ್ಟಿಕ್ಗಳನ್ನು ನಿರ್ಮಾಣದಲ್ಲಿ ತಯಾರು ಮಾಡಲಾಗ್ತದೆ ಅದ್ರ ಜೊತೆಗೆ ಪಾತ್ರೆಗಳನ್ನು ಲೋಹಗಳಿಂದ ಸಹ ತಯಾರು ಮಾಡಲಾಗ್ತದೆ ಇನ್ನು ಅದೇ ರೀತಿಯಾಗಿ ಕುರ್ಚಿಯನ್ನು ಮರ ಮತ್ತು ಪ್ಲಾಸ್ಟಿಕ್ಗಳಿಂದ ತಯಾರು ಮಾಡಲಾಗ್ತದೆ ಆಮೇಲೆ ಆಟಿಕೆ ವಸ್ತುಗಳನ್ನು ಮರದ ಕಾಗದ ಅಥವಾ ಪ್ಲಾಸ್ಟಿಕ್ನಿಂದ ತಯಾರು ಮಾಡಲಾಗ್ತದೆ ಇನ್ನು ಶೂಗಳನ್ನು ಚರ್ಮದಿಂದ ತಯಾರು ಮಾಡಲಿರ್ತಕ್ಕಂಥದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಶೂಗಳನ್ನು ಯಾವಾಗಲೂ ಚರ್ಮದಿಂದ ತಯಾರು ಮಾಡಲಾಗ್ತದ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ವಿದ್ಯಾರ್ಥಿ ಇಲ್ಲಿ ಗಮನಿಸಬೇಕು ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ನೋಡ್ರಿ ಪಾರದರ್ಶಕ ಅಂದಾಗ ಯಾವುದರ ಮೂಲಕ ಬೆಳಕು ಹಾದು ಹೋಗುತ್ತದೆಯೋ ಅದನ್ನು ಪಾರದರ್ಶಕತೆ ಕರೆಯಲಾಗ್ತದೆ ಯಾವುದರ ಮೂಲಕ ಬೆಳಕು ಹಾದು ಹೋಗೋದಿಲ್ಲ ಅದು ಅಪಾರದರ್ಶಕ ಅಂದರೆ ಕಲ್ಲಿ ಮೂಲಕ ಕಲ್ಲಿನ ಮೂಲಕ ಬೆಳಕು ಹಾದು ಹೋಗೋದಿಲ್ಲ ಒಂದು ವಸ್ತು ನಾವು ನೋಡೋಕೆ ಕಲ್ಲಿನ ಮೂಲಕ ಸಾಧ್ಯ ಆಗಲ್ಲ ಆದರೆ ಗಾಜಿನ ಮೂಲಕ ನೋಡ್ಬೋದು ಅದಕ್ಕೆ ಗಾಜು ಒಂದು ಪಾರದರ್ಶಕ ಹೊರತು ಅಪಾರದರ್ಶಕ ಅಲ್ಲ ಅದಕ್ಕೆ ಈ ಹೇಳಿಕೆ ತಪ್ಪಾಗಿದೆ ಇನ್ನು ನೋಟ್ಬುಕ್ಗೆ ಆದರೆ ಅಳಿಸುವ ರಬ್ಬರಿಗೆ ಹೊಳೆಪಿಲ್ಲ ನೋಡಿರಿ ನೋಟ್ಬುಕ್ ಹೊಳೆಪಿರುವುದಿಲ್ಲ ಯಾಕಂದರೆ ಅದು ಲೋಹ ಅಲ್ಲ ಆಮೇಲೆ ಅಳಿಸುವ ರಬ್ಬರಿಗೆ ಹೊಳಪಿಲ್ಲ ಅಂದರು ಅಳಿಸುವ ರಬ್ಬರ್ಗೂ ಸಹ ಹೊಳಪಿರುವುದಿಲ್ಲ ಆದರೆ ನೋಟ್ಬುಕ್ ಹೊಳೆಪಿದೆಯಂದರೂ ಅದಕ್ಕೆ ಈ ಹೇಳಿಕೆ ತಪ್ಪಾಗಿದೆ ಇನ್ನು ಸೀಮೆ ಸಣ್ಣವು ನೀರಿನಲ್ಲಿ ಕರಗುತ್ತದೆ ಅಂದಾಗ ನೋಡಿ ಸೀಮೆ ಯಾವಾಗಲೂ ನೀರಿನಲ್ಲಿ ಸುಲಭವಾಗಿ ಕರಗ್ತದೆ ಅಂದಾಗ ಇದು ಕರಗ್ತದೆ ನೀಲು ಸೀಮೆ ಸಣ್ಣ ನೀರಿನ ಸುಲಭವಾಗಿ ಕರಗ್ತದೆ ಕರಗುವುದಿಲ್ಲ ಅದಕ್ಕೆ ಇದು ಸಹ ತಪ್ಪಾಗಿದೆ ಇನ್ನು ಒಂದು ಮರದ ತುಂಡು ನೀರಿನ ಮೇಲೆ ತೆಲುತದೆ ಮರದ ತುಂಡು ನೀರಿನ ಮೇಲೆ ತೆಲು ಮರದ ತುಂಡಿನ ಸಾಂದ್ರತೆ ನೀರಿನ ಸಾಂದ್ರಕ್ಕಿಂತ ಹಗುರವಾಗಿರೋದ್ರಿಂದ ಅದರ ಸಾಂದ್ರತೆ ಕಡಿಮೆ ಇರೋದ್ರಿಂದ ಹಗುರವಾಗಿರ್ತದೆ ಹರಗ ಹಗುರವಾಗಿರೋದ್ರಿಂದ ನೀರಿನ ಮೇಲೆ ಅದು ತೆಲುತದಕ್ಕೆ ಸರಿಯಾಗದ ಇನ್ನು ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಇಲ್ಲ ಸಕ್ಕರೆ ಯಾವಾಗಲೂ ನೀರಿನಿಲ್ಲ ಕರಗತಕ್ಕ ನಾವು ಚಹಾ ಮಾಡುವಾಗ ಸಕ್ಕರೆಯನ್ನು ನೀರಿಲ್ಲಾಕಿ ಕಾಯಿಸ್ತೇವೆ ಅದಕ್ಕೆ ಸಕ್ಕರೆ ಕರಗ್ತದೆ ನೀರಿನಲ್ಲಿ ಅದಕ್ಕೆ ಇದು ತಪ್ಪಾದ ಹೇಳಿಕೆ ಅದ ಇನ್ನು ಎಣ್ಣೆಯು ನೀರಿನಲ್ಲಿ ಬೆರೆಯುತ್ತದೆ ನೋಡಿ ಎಣ್ಣೆಗಳು ಯಾವಾಗಲೂ ನೀರಿನಲ್ಲಿ ಬರೋದ್ಲೇಕ ಎಣ್ಣೆಯ ಸಾಂದ್ರತೆ ಬೇರೆ ಅದ ನೀರಿನ ಸಾಂದ್ರತೆ ಬೇರೆ ಬೇರೆ ಇರೋದರಿಂದ ಎಣ್ಣೆ ನೀರಿನಲ್ಲಿ ಯಾವಾಗಲೂ ತೇಲ್ತಿರ್ತದ ಹೀಗಾಗಿ ಈ ಹೇಳಿಕೆ ತಪ್ಪಾಗಿದೆ ಇನ್ನು ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಕರೆಕ್ಟ್ ಅದಕ್ಕೆ ಮರಳು ನೀರಿನಲ್ಲಿ ಹಾಕಿದಾಗ ಮಡ್ಡಿ ಮಿಶ್ರಣ ಆಗ್ತದೆ ಮರಳು ಇದ್ದದೆ ಬಾಷ್ಟದ ಸಮಯದ ನಂತರ ಅದನ್ನು ಹಾಗೆ ಬಿಟ್ಟಾಗ ಮರಳು ತಳಭಾಗ್ಸೇ ಸೇರ್ತದೆ ಹೀಗೆ ಇದು ಸರಿಯಾಗಿದೆ ಇನ್ನು ವಿನೇಗರ್ ನೀರಿನಲ್ಲಿ ಕರಗ್ತದೆ ಇದು ಸಹ ಸರಿಯದ ಅದಕ್ಕೆ ಇದು ಸಹ ನಿಜವಾದ ಹೇಳಿಕೆ ಅದಕ್ಕೆ ಸರಿಯಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀರು ಪ್ಲಾ ಬಾಲು ಆಮೇಲೆ ಕಿತ್ತಳೆ ಸಕ್ಕರೆ ಗ್ಲೋಬು ಸೇಬು ಮಣ್ಣಿನ ಮಡಿಕೆ ಇವುಗಳನ್ನು ಇಲ್ಲಿ ಕೊಡಲಾಗಿದೆ ಇವುಗಳನ್ನು ನಾವು ಈ ರೀತಿ ಗುಂಪು ಮಾಡಬೇಕು ಹೆಂಗಂದ್ರೆ ಗೋಳಾಕಾರದ ಉಳಿದ ಆಕಾರಗಳಿರ್ತಕ್ಕಂಥ ಗುಂಪುಗಳು ಆಮೇಲೆ ತಿನ್ನಬಹುದಾದ ತಿನ್ನಲಾರದ ಗುಂಪುಗಳಾಗಿ ಮಾಡಬೇಕು ಅಂದರೆ ಇದರಲ್ಲಿ ಯಾವುದರಲ್ಲಿ ಯಾವ ವಸ್ತುಗಳನ್ನ ಗೋಳಾಕಾರದಲ್ಲಿ ಇದ್ದಾವೆ ಯಾವ ರೀತಿ ಉಳಿದ ಆಕಾರಗಳದಾವೆ ಯಾವಾಗ ತಿನ್ನಲಾಗ್ತದೆ ಯಾವಾಗ ತಿನ್ನೋದಿಲ್ಲ ಅನ್ನೋಗಳನ್ನು ಗುಂಪು ಮಾಡಬೇಕಾಗ್ತದೆ ಈಗ ದುಂಡಣೆ ಆಕಾರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಒಂದು ಗುಂಪು ಮಾಡೋಣ ಅದರಲ್ಲಿ ಬಾಲು ಕಿತ್ತಳೆ ಗ್ಲೋಬ ಸೇಬು ಆಮೇಲೆ ಮಣ್ಣಿನ ಮಡಿಕೆ ಇವೆಲ್ಲ ದುಂಡನೆ ಆಕಾರದಲ್ಲಿರ್ತಕ್ಕಂಥ ವಸ್ತುಗಳು ಅದೇ ರೀತಿಯಾಗಿ ಇತರೆ ಆಕಾರದಲ್ಲಿರ್ತಕ್ಕಂಥ ವಸ್ತುಗಳಂದಾಗ ನೀರು ಸಕ್ಕರೆ ಇವುಕ್ಕೆ ನಿರ್ದಿಷ್ಟ ಆಕಾರ ಇರಲ್ಲ ಅದಕ್ಕೆ ಇತರೆ ಆಕಾರದಲ್ಲಿರ್ತಕ್ಕಂಥ ವಸ್ತುಗಳಿಗೆ ಉದಾಹರಣೆ ಕೊಡಬಹುದು ಇನ್ನು ಇದರಲ್ಲಿ ತಿಂತಕ್ಕಂಥ ವಸ್ತುಗಳಂದಾಗ ತಿನ್ನಬಹುದಾದ ವಸ್ತುಗಳಂದಾಗ ನೀರು ಕಿತ್ತಳೆ ಸಕ್ಕರೆ ಇವುಗಳನ್ನು ತಿನ್ನಬಹುದಾದ ವಸ್ತು ಅದರ ಜೊತೆಗೆ ಸೇವುವನ್ನು ಸಹ ಕೊಡ್ಬೋದು ಇನ್ನು ತಿನ್ನಲಾರದ ವಸ್ತು ಬಂದಾಗ ಬಾಸ್ಕೆಟ್ಬಾಲು ಗ್ಲೋಬು ಮಣ್ಣಿನ ಮಡಿಕೆ ಇವುಗಳನ್ನ ನಾವು ತಿನ್ನುವುದಿಲ್ಲ ಇವುಗಳನ್ನ ವಸ್ತುಗಳನ್ನ ಕೊಡ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ ಆರು ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆ ಮೇಲೆ ತೇಲುವುದೇ ಎಂಬುದನ್ನು ಪರೀಕ್ಷೆ ಮಾಡಿ ನೋಡಿ ಅಂದರು ನೋಡಿರಿ ನೀರಿನ ಮೇಲೆ ತೇಲ್ತಕ್ಕಂಥ ಎಲ್ಲ ವಸ್ತುಗಳಂದಾಗ ನೀರಿನ ಮೇಲೆ ತಲ್ ತೇಲುವ ಪ್ರಮುಖ ಕೆಲವು ವಸ್ತುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಅದರಲ್ಲಿ ಒಂದನೇದು ಬರ್ತಕ್ಕಂಥದ್ದು ಪ್ಲಾಸ್ಟಿಕ್ ಬಾಟಲು ಪ್ಲಾಸ್ಟಿಕ್ ನೀರಿನ ಮೇಲೆ ತೇಲ್ತದೆ ಎರಡನೇದು ಕಾಗದ ತುಂಡು ಮೂರನೇದು ಯಾಕೆ ಕಾಗದ ನೀರಿನ ಮೇಲೆ ತೇಲ್ತದೆ ಅದರ ಜೊತೆ ಸ್ಪಂಜಿನ ತುಂಡು ಇದು ಸಹ ನೀರಿನ ಮೇಲೆ ತೇಲ್ತಿರ್ತದೆ ಇನ್ನು ಅದೇ ರೀತಿಯಾಗಿ ನಾಲ್ಕನೇದು ಯಾವುದಂದ್ರೆ ಥರ್ಮೋಕಾಲ್ ಪೀಸ್ ಬರ್ತದೆ ಆಮೇಲೆ ಮರ ಕೊಡ್ಬೋದು ಬಿದಿರು ಕೊಡ್ಬೋದು ಆಮೇಲೆ ಪ್ಲಾಸ್ಟಿಕ್ ಬಾಟಲು ಸಹ ನೀರಿನ ಮೇಲೆ ತೇಲ್ತದೆ ಕಾರ್ಕು ಸಹ ತೇಲ್ತದೆ ಈ ರೀತಿ ತೇಲ್ತಕ್ಕಂಥ ವಸ್ತುವನ್ನು ಕೊಡ್ಬೋದು ಇನ್ನು ಒಂದು ವಸ್ತು ತೈಲು ಅಥವಾ ಸಿಮಿನಿ ಮೇಲೆ ತೇಲ್ತದ ಅನ್ನೋದು ಹೇಳ್ಬೋದು ಯಾಕೆ ತೈಲುಗಳು ಯಾವಾಗಲೂ ಸಿಮಿನಿಗಳು ಯಾವಾಗಲೂ ನೀರಿನಲ್ಲಿ ತೇಲ್ದಿರ್ತವು ಅದಕ್ಕೆ ತೇಲ್ತಕ್ಕಂಥ ವಸ್ತುಗಳು ತನ್ನಬಹುದು ಇನ್ನು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು ಹಂಗಾರೆ ಕೆಳಗಿನವು ಗುಂಪಿಗೆ ಸೇರದೇ ಇರತಕ್ಕಂಥ ವಸ್ತು ನೋಡಿದಾಗ ಕುರ್ಚಿ ಹಾಸಿಗೆ ಟೇಬಲ್ ಮಗು ಬೀರು ನೋಡಿರಿ ಕುರ್ಚಿ ಹಾಸಿಗೆ ಟೇಬಲ್ಲು ಬೀರು ಎಲ್ಲ ನಿರ್ಜೀವ ವಸ್ತುಗಳಾಗಿರ್ತಾವೆ ಅದರ ಮಗುವಿಗೆ ಜೀವ ಇರೋದರಿಂದ ಮಗುವನ್ನು ಪ್ರತ್ಯೇಕ ಗುಂಪಿನಲ್ಲಿ ಇಡಬೇಕಾಗ್ತದೆ ಅದಕ್ಕೆ ಗುಂಪಿಗೆ ಸೇರದ ಪದ ಮಗು ಆಗಿರ್ತದೆ ಅದಕ್ಕೆ ಸರಿಯಾದ ಉತ್ತರ ಮಗು ಇನ್ನು ಎರಡನೇದು ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂ ಕಮಲ್ ಅಂದಾಗ ಅದರಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂಥದ್ದು ದೋಣಿಯಾಗಿರ್ತ ಯಾಕಂದರೆ ಗುಲಾಬಿ ಮಲ್ಲಿಗೆ ಚೆಂಡು ಹೂ ಕಮಲ್ ಇವೆಲ್ಲ ಹೂಗಳಾದರೆ ದೋಣಿ ಮಾತ್ರ ಹೂ ಅಲ್ಲ ಅದಕ್ಕಾಗಿ ಇದು ದೋಣಿ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ನಾವು ಅದೇ ರೀತಿಯಾಗಿ ಅಲ್ಯೂಮಿನಿಯಮ್ಮು ಕಬ್ಬಿನ ತಾಮ್ರ ಬೆಳ್ಳಿ ಮರಳು ಅಂದರು ಅಲ್ಯೂಮಿನಿಯಂ ಕಬ್ಬಿನ ತಾಮ್ರ ಬೆಳ್ಳಿ ಇವೆಲ್ಲ ಲೋಹಗಳಾದರೆ ಮರಳು ಲೋಹ ಅಲ್ಲ ಅ ಲೋಹ ಆಗಿರೋದ್ರಿಂದ ಇದು ಮರಳು ಈ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಇನ್ನು ಅದೇ ರೀತಿಯಾಗಿ ಸಕ್ಕರೆ ಉಪ್ಪು ಮರಳು ತಾಮ್ರ ಸ್ಲ್ಪೇಟದಲ್ಲಿ ಸಕ್ಕರೆ ಉಪ್ಪು ತಾಮ್ರ ಸಲ್ಪೇಟ್ ಇವು ಮಿಶ್ರಣಗಳಾದರೆ ಮರಳು ಮಿಶ್ರಣ ಆಗಿರೋದಿಲ್ಲ ಯಾಕಂದರೆ ಇವೆಲ್ಲ ಸಂಯುಕ್ತಗಳು ಅದನ್ನು ಮರಳು ಮಾತ್ರ ಮಿಶ್ರಣ ಆಗಿರ್ತದೆ ಅದಕ್ಕೆ ಮರಳು ಇಸ್ ಡಾ ರೈಟ್ ಆನ್ಸರ್ ಆಗ್ತದೆ ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಉತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ನನ್ನ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಧನ್ಯವಾದ ತಿಳಿಸುತ್ತ ಟ್ಯಾಂಕ್ ಯು ಒನ್ ಆ್ಯಂಡ್ ಆಲ್